ಮಂಡ್ಯ ಜಿಲ್ಲೆಗೆ 80ರ ವರ್ಷದ ಈ ಸಂದರ್ಭದಲ್ಲಿ ಪಾರಂಪರಿಕವಾಗಿ ಮಂಡ್ಯ ನಗರವನ್ನು ಗುರುತಿಸುವಂತಷ್ಟು ಬಿಲ್ಡಿಂಗ್ಗಳು ಚಿತ್ರಮಂದಿರಗಳಿದ್ವು. ಆ ಚಿತ್ರಮಂದಿರದಲ್ಲಿ ನಂದಾ ಚಿತ್ರಮಂದಿರ ಕೂಡ ಒಂದು ಐತಿಹಾಸಿಕವಾದಂಥ ಇತಿಹಾಸವನ್ನು ಹೊಂದಿರುವಂಥ ಒಂದು ಚಿತ್ರಮಂದಿರ. ಭಾಳಷ್ಟು ನೆನಪುಗಳು ನಮ್ಮ ಬಾಲ್ಯದಲ್ಲಿ, ಭಾಳಷ್ಟು ಕನ್ನಡ ಅಭಿಮಾನವನ್ನು, ಕನ್ನಡ ಭಾಷೆಯ ಹೋರಾಟದಲ್ಲಿ ಭಾಳಷ್ಟು ಸಕ್ರಿಯತೆ ಪಡೆದಂಥ ಒಂದು ಚಿತ್ರಮಂದಿರ ಅಂದರೆ ಅದು ನಂದಾ ಚಿತ್ರಮಂದಿರ. ಕನ್ನಡವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಎಲ್ಲ ವರ್ಗದ ಈ ಥರ ವರ್ಗಗಳಲ್ಲೂ ನಮ್ಮ ಕನ್ನಡ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಜನರಿಗೆ ಜಾಗೃತಿ ಮೂಡಿಸುವಂಥ ಒಂದಷ್ಟು ಚಲನಚಿತ್ರಗಳನ್ನು ಮಾಡಬೇಕಾದಾಗ, ಐತಿಹಾಸಿಕ ಹೊಂದಿರುವಂಥದ್ದನ್ನು ತೋರಿಸ್ಬೇಕು ಅಂತೇಳಿ ವಿಶಾಲತೆಯನ್ನು ಹೊಂದಿರಬೇಕಾದರೆ ಒಂದು ಚಿತ್ರಮಂದಿರ ಕಾಣ ಆಗ್ತದೆ. ರೈತರು ಮತ್ತು ಮಂಡ್ಯ ಜಿಲ್ಲೆಗೆ ಅಭಿನವ ಬಾಂಧವ್ಯವನ್ನು ಹೊಂದಂಥ ನಂದ ಚಿತ್ರಮಂದಿರ ಇಂದು ನೆಲಸಮಗೊಂಡಿದೆ. ಬಹಳ ಐತಿಹಾಸಿಕ ಇರುವಂಥ ಒಂದು ಆ ಒಂದು ಚಿತ್ರಮಂದಿರ. ಬಹಳ ಬೇಸರವಾದಂಥ ವಿಷಯ ಇದು. ಮಂಡ್ಯ ಜಿಲ್ಲೆಯಲ್ಲಿ ನಾವು ನಂದ ಸರ್ಕಲ್ಗೆ ಬನ್ನಿ ಅಂತೇಳಿ, ಚಿತ್ರಮಂದಿರದ ಹೆಸರೇ ನಂದ ಸರ್ಕಲ್ ಅಂತೇಳಿ ನಾವು ಜನಪರಿಚಿತವಾದಂಥದ್ದು. ಈಗ ಬಸ್ಗಳು ಬೆಂಗಳೂರು ಟು ಮೈಸೂರಿಗೆ ಹೋಗುವಾಗ ಸ್ವರ್ಣಸಂದ್ರ, ಫ್ಯಾಕ್ಟ್ರಿ ಸರ್ಕಲ್ಲು, ನಂದ ಸರ್ಕಲ್ಲು, ಮಂಡ್ಯ ಬಸ್ ಸ್ಟ್ಯಾಂಡ್ ಸ್ಟಾಪ್ ಕೂಡ ನಮ್ಮಲ್ಲಿ 4 ಸ್ಟಾಪ್ಗಳಿದೆ. ಅಂತ ಐತಿಹಾಸಿಕ ಚಿತ್ರಮಂದಿರ ಮುಂದೆ ಇಲ್ಲ ಅನ್ನುವಂಥದ್ದೇ ಬಹಳ ವಿಷಾದಕರವಾದಂತಹ ವಿಷಯವಾಗಿದೆ. ಬಹಳಷ್ಟು ಮಂಡ್ಯ ಜಿಲ್ಲೆಗೆ ಇತಿಹಾಸ ಇರುವಂತಹ ಇಂಥ ಚಿತ್ರಮಂದಿರಗಳು ಇಲ್ಲ ಅನ್ನುವಂಥದ್ದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಆಡಿಯನ್ಸ್ ಜನ, ನಮ್ಮ ಮಂಡ್ಯ ಜಿಲ್ಲೆಯ ಜನ ಮೊಬೈಲ್ಗಳಲ್ಲಿ ಈಗಿನ ಎಲೆಕ್ಟ್ರಾನಿಕ್ ಮುಂದುವರೆದು ಇವತ್ತು ಚಿತ್ರಮಂದಿರಗಳು ಹೋಗದೇ ಇರುವಂಥದ್ದೇ ಇಂತಹ ಸ್ಥಿತಿಗೆ ಕಾರಣವಾಗಿದೆ. ದಯಮಾಡಿ ಕನ್ನಡ ಅಭಿವೃದ್ಧಿಗೆ ಚಿತ್ರ ಕೂಡ ಅಷ್ಟೇ ಪ್ರಾಮುಖ್ಯವಾಗಿ ಒಡಿತದೆ, ಮತ್ತು ಆ ಚಿತ್ರವನ್ನ ತೋರಿಸುವಂತಹ ಮಾಲೀಕನು ಕೂಡ ಅಭಿವೃದ್ಧಿ ಆಗಬೇಕಾಗಿದೆ. ಹಾಗಾಗಿ ಇಂತಹ ಇರುವಂತಹ ಚಿತ್ರಮಂದಿರಗಳನ್ನಾದರೂ ಉಳಿಸುವ ಪ್ರಯತ್ನವನ್ನ ಮಂಡ್ಯ ಜಿಲ್ಲೆ ಜನ ಮಾಡಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾವು ಕೇಳ್ಕೋ. ಒಂದು ನೆನಪು ಏನು ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕರ್ಕೊಂಡು ಬಂದು ನಂದಶ್ರೀ ಚಿತ್ರಮಂದಿರದಲ್ಲಿ ಅಣ್ಣಯ್ಯ ಅಂತ ಹಲವಾರು ರಾಜ್ಕುಮಾರ್ ಅವರ ಚಿತ್ರಗಳು, ಬಬ್ರು ವಾಹನ ಅಂತ ಹಲವಾರು ಚಿತ್ರಗಳನ್ನ ನಂದ ಚಿತ್ರಮಂದಿರದಲ್ಲಿ ನೋಡಿದ ನೆನಪುಗಳು ನಮಗೆ ನೆನಪಾಗೇ ಉಳಿತಿದೆಯಲ್ಲ ಅನ್ನುವಂಥದ್ದು ಬಹಳ ಬೇಸರವಾಗ್ತಿದೆ. ಇಡೀ ಚಿತ್ರಮಂದಿರ ಪೂರ್ತಿ ರಸ್ಸಾಗ್ತಾ ಇತ್ತು. ಅವ್ರಿಗೆ ಎಷ್ಟೋ ಜನ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ವಾಪಸ್ ಹೋಗ್ತಾ ಇದ್ರು ಅಂತ ನೆನಪುಗಳು ನಮ್ಮಲ್ಲಿದೆ. ಆದರೆ ಇಂತಹ ದೊಡ್ಡ ಮಂಡ್ಯ ಜಿಲ್ಲೆಗೆ ಮನೋರಂಜನೆಯನ್ನು ಕೊಟ್ಟಂತಹ ಚಿತ್ರಮಂದಿರ ಇಂಥ ಸ್ಥಿತಿಗೆ ಬಂದಿರುವಂಥದ್ದು ಬಹಳ ಬೇಸರದ ವಿಷಯ, ನೋವಿನ ವಿಷಯ. ಮನೋರಂಜನೆ ನೀಡುವಂಥ ಚಿತ್ರಮಂದಿರಗಳ ಮಾಲೀಕರು ಉಳಿಬೇಕಾಗಿದೆ, ಚಿತ್ರಗಳು ಉಳಿಬೇಕಾಗಿದೆ, ಕಲಾವಿದರು ಉಳಿಬೇಕಾಗಿದೆ, ಕನ್ನಡ ಭಾಷೆ ಕೂಡ ಅಭಿವೃದ್ಧಿ ಆಗಬೇಕಾಗಿದೆ. ಮಂಡ್ಯ ಜಿಲ್ಲೆಗೂ ಕೂಡ ತನ್ನದೇ ಅಂತ ಕೊಡುಗೆಯನ್ನು ಕೊಡೋದಕ್ಕೆ ಇಂಥ ಎಲ್ಲ ಮಹನೀಯರ ಕೊಡುಗೆ ಕೂಡ ಭಾಳಷ್ಟು ಇತಿಹಾಸ ಹೊಂದಿರುವಂಥ ಚಿತ್ರಮಂದಿರಗಳಿದೆ. ದಯಮಾಡಿ ಇರುವಂಥ ಚಿತ್ರಮಂದಿರ ಉಳಿಯುವಂಥ ಕೆಲಸನ ಮಾಡೋಣ ಅನ್ನುವಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ ಮಂಡ್ಯ ಜಿಲ್ಲೆ ಜನತೆಗೆ. ಇದು ಬಾಂಧವ್ಯಗಳ ಬೆಸುಗೆ.